ಯಡಿಯೂರಪ್ಪನವರು ಇವತ್ತಿನ ದಿವಸ ದೆಹಲಿಗೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತೀನಿ ಅಂಥೇಳಿ ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಡೆಲ್ಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವ್ರನ್ನ, ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವ್ರನ್ನ ಮತ್ತು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಬರ್ತೀನಿ ಅಂತ ಡೆಲ್ಲಿಗೆ ಹೋಗಿದ್ದಾರೆ. ಬಂದ ನಂತರ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾದು ನೋಡೋಣ. ನೋಡ್ತಾ ಇದ್ದೀನಿ ನಾನು ಮಾಧ್ಯಮದಲ್ಲಿ, ನನ್ನ ಹೆಸರು ಬರ್ತಾ ಇದೆ, ನೀವೇ ತೋರಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀನಿ. ಇದೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಿನ್ನೆ ಹೇಳಿದ್ದಾರಲ್ಲ ಬೆಳಗಾಮಲ್ಲಿ ಗೆದ್ದ 11 ಜನಕ್ಕೂ ಮಂತ್ರಿ ಮಾಡ್ತೀವಿ ಅಂತ ನಿನ್ನೆ ಬೆಳಗಾಮಲ್ಲಿ ಹೇಳಿದ್ದು ಮಾಧ್ಯಮಗಳ ಮೂಲಕ ನಾನು ನೋಡಿದ್ದೀನಿ. ಅದರಂತೆ ಆಗ್ಬೋದು. ಸೋತವ್ರಿಗೆ ಮಾಡಬೇಕು, ಮಾಡ್ತಾರೆ, ಮಾಡ್ಬೋದು. ಸ್ವಲ್ಪ ವಿಳಂಬ ಆಗ್ಬೋದು ಅಷ್ಟೇ, ಬಟ್ ಮಾಡ್ತಾರೆ. ಹೌದೌದು, ಅಲ್ಲಿ ಸೋತವರು ಗೆದ್ದವರು ಪ್ರಶ್ನೆಗಿಂತ ನಾವೆಲ್ಲರೂ ಒಟ್ಟಾಗಿ ರಾಜೀನಾಮೆ ನೀಡಿದಾಗ ಸರ್ಕಾರ ಬಹುಮತ ಕುಸಿತು, ಬಿ ಜೆ ಪಿ ಸರ್ಕಾರ ಸ್ಥಾಪನೆ ಆಗಿದೆ. ಹಾಗಾಗಿ ಯಡಿಯೂರಪ್ಪನವರು ಯಾವತ್ತೂ ಹೇಳ್ಕೊಂಡು ಬಂದಿದ್ದಾರೆ, ಮತ್ತು ಬಿ ಜೆ ಪಿ ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ ಸೋತವರಿಂದ ಇವತ್ತು ಸರ್ಕಾರ ಎಲ್ಲ 17 ಜನರಿಂದ ಬಂದಿದೆ ಅಂತ. ಸರಿಯಾದ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಎಲ್ಲರನ್ನೂ ಮಾಡ್ತೀನಿ ಅಂತ ಹೇಳಿದ. ಅದು ನನಗೆ ಗೊತ್ತಿಲ್ಲ, ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪನವ್ರ ಜೊತೆಗೆ ಏನು ಮಾತುಕತೆ ಮಾಡ್ಕೊಂಡಿದ್ರು, ಏನು ಬಿಟ್ಟಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀನಿ, ಬಟ್ ನನಗೆ ನಿಜವಾಗಿ ಏನು ಮಾತುಕತೆ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳೋದು ಸರಿಯಲ್ಲ ಅಂತೇಳಿ ನಾನು ಅನ್ನಿಸ್ತಾ ಇದ್ದೀನಿ. ಅದರಲ್ಲೂ ವಾಲ್ಮೀಕಿ ಸಮಾಜಕ್ಕೆ ಒಂದು ಡೀಸೆಂಟ್ ಸ್ಥಾನ ಕೊಡಲೇಬೇಕು ಅಂತಂದು ಬಹಳಷ್ಟು ಒತ್ತಡ ಇತ್ತು ಸರ್. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ಕೊಡಲೇಬೇಕು, ಇಲ್ಲಾಂದ್ರೆ ಸರ್ಕಾರ ಬೀಳಿಸ್ತೀವಿ ನಾವು. ಅದು ಮುಖ್ಯಮಂತ್ರಿಗಳೇ ಬಿಟ್ಟಂಥ ವಿಷಯ, ಮುಖ್ಯಮಂತ್ರಿಗಳ ಪರಮಾಧಿಕಾರ, ಪಕ್ಷದ ಅಧ್ಯಕ್ಷರು. ಆಯ್ತಾ, ಓಕೆ, ಒಲೈಟ್ ಹೋಯ್ತಾ. ಇಲ್ಲಿವರೆಗೂ ಒಂದು 17 ಹಂಚಿಕೆಯ ಸಂದರ್ಭದಲ್ಲಿ ಮಾತ್ರ ಈ ಒಗ್ಗಟ್ಟಿನ ಪ್ರಶ್ನೆ ಅವರ ವೈಯಕ್ತಿಕ ಇಲ್ಲ, ಇಲ್ಲಿ ಒಗ್ಗಟ್ಟು ಪ್ರಶ್ನೆ ಇಲ್ಲ. ನಾವು ಅವತ್ತು ಒಗ್ಗಟ್ಟಾಗಿ ನಾವು ರಾಜೀನಾಮೆ ನೀಡೋದು ಅನಿವಾರ್ಯ ಆಗಿತ್ತು. ರಾಜೀನಾಮೆ ನೀಡಿ ಒಗ್ಗಟ್ಟಾಗಿ ಇದ್ದಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಬಹುಮತ ಸಾಬೀತುಪಡಿಸೋಕೆ ಆಗಲಿಲ್ಲ. ಸೊ ಒಗ್ಗಟ್ಟಂತೀಗ ನಾವು ಬಿ ಜೆ ಪಿ ಪಕ್ಷ ಸೇರಿದ್ದೇವೆ, ಬಿ ಜೆ ಪಿ ಪಕ್ಷದ ಸದಸ್ಯರಾಗಿದ್ದೇವೆ. ಈಗ ನಾವು ಗುಂಪುಗಾರಿಕೆ ಮಾಡೋದು ತಪ್ಪಾಗುತ್ತೆ. ಆದರೆ ಎಲ್ಲರೂ ಒಂದು ಬೇಡಿಕೆ, ಎಲ್ಲರ ಒಂದು ಕೋರಿಕೆ ಏನಿದೆ ಅಂತ ಹೇಳಿದ್ರೆ, ಎಲ್ಲ ನಂಬಿ ಬಂದವ್ರನ್ನ ಎಲ್ಲರನ್ನು ಕೂಡ ಯಾರನ್ನೂ ಕೈ ಬಿಡೋದು ಬೇಡ, ಎಲ್ಲರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಬೇಕು ಅನ್ನೋದು ಎಲ್ಲರ ಒಂದು ಉದ್ದೇಶ. ನಾನು ಹಿಂಗೆ ಹೇಳೋಕ್ಕಾಗುತ್ತೆ ಈಗ ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕೆ ನಾನು ಭಾಳ ಚಿಕ್ಕವ್ ನಾನು. ಈಗ ನಾವು ಊಹಾಪೋಹ ಮಾಡ್ಕೊಂಡು ಹೋಗೋದು ಬೇಡ, ಸ್ವಲ್ಪ ಕಾದು ನೋಡೋಣ. ಇವತ್ತು ಒಂದು ಎಲ್ಲ ಮುಗಿತಾ ಬಂದಿದೆ, ಮುಗಿಯುವಂಥ ಟೈಮಲ್ಲಿ ನಾವು ಊಹಾಪೋಹ ಮಾಡಿಕೊಂಡ್ರೆ ಅದಕ್ಕೇನು ಪ್ರಯೋಜನ ಆಗಲ್ಲ. ಅದಕ್ಕೆಲ್ಲದ ಕೂಡ ಎಲ್ಲ ಯಾರನ್ನೂ ಯಾರು ಮೋಸ ಮಾಡೋದಿಲ್ಲ, ಎಲ್ಲರನ್ನೂ ಕೂಡ ತೃಪ್ತಿಪಡಿಸುವಂಥ ಕೆಲಸ ಖಂಡಿತವಾಗಿ ಯಡಿಯೂರಪ್ಪನವರು ಮತ್ತು ಪಕ್ಷದ ವರಿಷ್ಠರು ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ಯಾರದಲ್ಲಿ ಯಾರ್ಯಾರು ಜೀನ್ಸಲ್ಲಿ ಏನೇನಿದೆ ಯಾರಿಗೆ ಗೊತ್ತು? ಕುಮಾರಸ್ವಾಮಿಯವ್ರ ಜೀನ್ಸಲ್ಲಿ ಏನಿದೆ ಯಾರಿಗೆ ಗೊತ್ತು? ಅವ್ರಿಗೆ ಗೊತ್ತಿಲ್ಲ ಕುಮಾರಸ್ವಾಮಿಯವ್ರ ಜೀನ್ಸಲ್ಲಿ ಏನಿದೆ ಅಂತ. ಇನ್ನೊಬ್ಬರು ಜೀನ್ಸಲ್ಲಿ ಅದಿದೆ ಇದಿದೆ ಅಂತ ಹೇಳ್ಬೇಕಾದ್ರೆ ಇವ್ರಿಗೆ ಹೆಂಗೆ ಗೊತ್ತಾಯ್ತದು? ಹಾಂ, ಅವ್ರ ಜೀನ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಮೊದಲು ತಿಳ್ಕೊಳ್ಳಿ, ಆಮೇಲೆ ಬಿ ಜೆ ಪಿಯವ್ರ ಬಗ್ಗೆ ಹೇಳಿ. ಏನೂ ಆಗೋದಿಲ್ಲ, ಎಲ್ಲ ಸರಿ ಇದೆ, ಸುಭದ್ರ ಇದೆ ಸರ್ಕಾರ. 117 ಜನ ಬಿ ಜೆ ಪಿ ಶಾಸಕರಿದ್ದಾರೆ, ಇಂಡಿಪೆಂಡೆಂಟ್ನವರು ಮತ್ತು ಬಿ ಎಸ್ ಪಿ ಅವ್ರ ಬೆಂಬಲ 119 ಆಗುತ್ತೆ. ಏನೂ ಆಗೋದಿಲ್ಲ, ಯಾರೂ ಅದ್ರ ಬಗ್ಗೆ ಕಾಂಗ್ರೆಸ್ನವರಾಗಲಿ ಜೆ ಡಿ ಎಸ್ನವರಾಗಲಿ ಹಗಲು ಕನಸು ಮಾಡೋದು ಬೇಡ. ಅವ್ರು ಹಗಲು ಕನಸು ಕಂಡ್ರೆ ಅದು ಆಗದೇ ಇರುವಂಥ ಮಾತುಗಳು. ಇರೋಷ್ಟು ದಿವಸ ತಂಡಗಿದ್ದುಕೊಂಡು ಸರ್ಕಾರಕ್ಕೆ ಅವರು ಸರ್ಕಾರವನ್ನು ಬಿ ಜೆ ಪಿಯಿಂದ ಯಡಿಯೂರಪ್ಪನವ್ರು ನಡೆಸ್ತಾರೆ. ಸರ್ಕಾರದಲ್ಲಿ ಭಾಗಿಯಾಗಿ ಏನಾದ್ರು ಸಲಹೆ ಸೂಚನೆಗಳು ಕೊಡುವಂಥದ್ದಿದ್ದರೆ ಸರ್ಕಾರಕ್ಕೆ ಅವ್ರು ಕೊಡಲಿ,
ಆದರೆ ವಿನಾಕಾರಣ ಹಗಲುಗನ್ಸ್ಕೊಂಡು ಮತ್ತೆ ನಾವು ಅದಾಗ್ತೀವಿ ಇದಾಗಿ ಅದಾಗಿದ್ದೇ ಅವರ ಪುಣ್ಯ, ಅವತ್ತಾಗಿದ್ದೇ ಮಹಾ ದೊಡ್ಡ ಪುಣ್ಯ ಅವ್ರ ಪೂರ್ವಜನ್ಮದ್ದು. ಅದು ಒಂದು ಸರಿ ಆಗುತ್ತೆ ಹೊರತು ಪುನಃ ಪುನಃ ಆಗೋದಿಲ್ಲ. ಅವರೇನು ಹಗಲು ಕನಸು ಕಾಣುವಂಥ ಅವಶ್ಯಕತೆ ಇಲ್ಲ. ಹತ್ನಾಳು ಅವ್ರೇನ್ರ ಈ ಕಡೆ ಬರೋ ಪ್ರೋಗ್ರಾಮ್ ಇದ್ರೆ ಅವ್ರನ್ನ ಕೇಳಿ ಅದಕ್ಕೆ ಉತ್ತರ ಅವ್ರು ಹೇಳ್ತಾರೆ. ಅಲ್ಲ, ಹತ್ನಾಳವ್ರು ಕೂಡ ಹಿರಿಯರೇ, ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂಥವ್ರು, ಅನುಭವಿಗಳಿದ್ದಾರೆ. ಅವರೇನು ಈ ದಾವಣಗೆರೆ ಮೇಲೆ ಹಾದು ಹೋಗ್ತಾ ಇದ್ರೆ ಅವ್ರನ್ನ ಸ್ವಲ್ಪ ಕೇಳಿದರೆ ನಿಮ್ಗೆ ಸರಿಯಾದ ಉತ್ತರ ಸಿಗ್ಬೋದು. ಅಲ್ಲ, ವಿಶ್ವನಾಥ್ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ, ಪಾಪ ಅವರು ಹಿರಿಯವರು, ಅವರು ತ್ಯಾಗ ಮಾಡಿ ಬಂದು ಇವತ್ತು ಸೋತಿದ್ದಾರೆ. ಖಂಡಿತ ಯಡಿಯೂರಪ್ಪನವರು ಅವ್ರನ್ನ ಕೈ ಬಿಡೋದಿಲ್ಲ, ಅವ್ರಿಗೆ ಅವ್ರ ಬಗ್ಗೆ ಗೌರವ ಇದೆ, ಏನಾದರೂ ಒಂದು ಸ್ಥಾನ ಮಾಡಿಕೊಡ್ತಾರೆ. ಸ್ವಲ್ಪ ಅದು ವಿಳಂಬ ಆಗ್ಬೋದು, ನಾನು ಮೊನ್ನೆ ಹೇಳಿದ್ದೆ ವಿಳಂಬ ಆಗ್ಬೋದು, ಯಾಕೆಂದರೆ ತಾಂತ್ರಿಕ ತೊಂದರೆಗಳಿಂದ ವಿಳಂಬ ಆಗ್ಬೋದೇ ಹೊರತು ಅವ್ರನ್ನ ಮಾಡಬಾರ್ದು ಅನ್ನೋಂಥ ಉದ್ದೇಶ ಅವ್ರನ್ನಾಗಲಿ ಎಮ್ ಟಿ ಬಿ ಅವ್ರನ್ನಾಗಲಿ ಮಾಡಬಾರ್ದು ಅನ್ನೋಂಥ ಉದ್ದೇಶ ಯಾರಿಗೂ ಇದ್ದಂಗಿಲ್ಲ. ಅವ್ರಿಗೂ ಕೂಡ ಮಾಡ್ತಾರೆ, ಆದರೆ ಸ್ವಲ್ಪ ತಾಂತ್ರಿಕ ತೊಂದರೆಗಳಾಗ್ಬೋದು, ಹಾಗಾಗಿ ಸ್ವಲ್ಪ ವಿಳಂಬ ಆಗ್ಬೋದು ಹೊರತು ಯಾರನ್ನೂ ಕೈಬಿಡಲ್ಲ ಅನ್ನೋಂಥ ನಂಬಿಕೆ ನಮಗಿದೆ. ಏನು ಕೈ ಕಟ್ಟಿಲ್ಲ, ಏನು ಕಟ್ಟಿದ್ದಾರೆ, ಪಾಪ ಅವ್ರು ಬ್ಯುಸಿ, ಅವ್ರಿಗೆ ಯಡಿಯೂರಪ್ಪನವ್ರು ಆಡಳಿತ ನಡೆಸಬೇಕು, ಈ ಕಡೆ ರಾಜ್ಯ ನೋಡ್ಕೋಬೇಕು. ಇಷ್ಟು ದಿನ ಪ್ರವಾಹ ಇತ್ತು, ಅದರದ್ದಾಯಿತು, ಸರ್ಕಾರ ನಡೆಸ್ಕೊಂಡು ಹೋಗಬೇಕು, ಇದ್ರ ಮಧ್ಯೆ ಚುನಾವಣೆಗಳಾಯಿತು, ಏನು ಕೈ ಕಟ್ಟಿಲ್ಲ, ಅದು ಸುಮ್ಮನೆ ಎಲ್ಲರ ಊಹಾಪೋಹಗಳು. ಸಹಜ ಇದ್ದೇ ಇರ್ತದೆ, ಪ್ರೆಷರ್ ಹಾಕೋದು ಇರ್ತದೆ, ಪ್ರೆಷರ್ ತಡ್ಕೊಳ್ಳೋಂಥ ಶಕ್ತಿ ಯಡಿಯೂರಪ್ಪನವ್ರಿಗಿದೆ, ತಡ್ಕೋತಾರೆ ಅವರು.